ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರುವ ಪುಸ್ತಕ ನಾಡಿ ಮಿಡಿತದ ದಾರಿ, ವೈದ್ಯ ಲೋಕದ ಅನುಭವ ಕಥನಗಳು, ಡಾಕ್ಟರ್ ಶಿವಾನಂದ ಕುಬಸದ ಇವರ ಲೇಖನಿಯಿಂದ. ಅಂಕಣ ಬರಹ 4. ಮನಸ್ಸನ್ನು ಕಲಕಿತ್ತು ಕೈ ಮೇಲಿನ ಆ ಹೆಸರು. ಮನಸ್ಸನ್ನು ಕಲಕಿತ್ತು ಕೈ ಮೇಲಿನ ಆ ಹೆಸರು. ಒಂದು ಬೆಳಗಿನ ಜಾವ ವಾಕಿಂಗ್ ಡ್ರೆಸ್ ಹಾಕಿಕೊಂಡು ಇನ್ನೇನು ಮನೆಯಿಂದ ಹೊರಡಬೇಕು. ತಮ್ಮ ಆಸ್ಪತ್ರೆಯಿಂದ ಕರೆ ಬಂದಿತು. ಒಬ್ಬ ವಿಷ ಸೇವಿಸಿದವನು ಬಂದಿದ್ದಾನೆಂದು, ಸೀರಿಯಸ್ ಆಗಿದ್ದಾನೆಂದು, ಬದುಕುವ ಲಕ್ಷಣಗಳು ಕಡಿಮೆ ಇದೆ ಎಂದು ಒಂದೇ ಉಸಿರಿನಲ್ಲಿ ನಮ್ಮ ಸಹಾಯಕ್ಕೆ ಹೇಳಿದಳು. ಅಂದಿನ ವಾಕಿಂಗಿಗೆ ಅನಿವಾರ್ಯವಾಗಿ ವಿದಾಯ ಹೇಳಿ ಬಟ್ಟೆ ಬದಲಾಯಿಸದೆ ಆಸ್ಪತ್ರೆ ಕಡೆಗೆ ದೌಡಾಯಿಸಿದೆ. ಅನೇಕ ಬಾರಿ ಹೀಗಾಗುತ್ತದೆ. ಬೆಳಿಗ್ಗೆಯಿಂದ ಏನೇನೋ ಯೋಜನೆಗಳನ್ನು ಹಾಕಿಕೊಂಡು ಈ ದಿನ ಇಂಥದ್ದಿಂಥದ್ದು ಮಾಡೋಣ ಎಂದುಕೊಂಡಿರುತ್ತೇವೆ. ಆದರೆ ಹೀ ಏನೋ ಒಂದು ತುರ್ತು ರೋಗಿ ಬಂದು ನಮ್ಮ ಎಲ್ಲ ಯೋಜನೆ ತಲೆ ಕೆಳಕಾಗಿ ಬಿಡುತ್ತದೆ. ನಮ್ಮ ಮನೆ ಮಂದಿಯೂ ಇಂಥ ದಿಢೀರ್ ಬದಲಾವಣೆಗೆ ಹೊಂದಿಕೊಂಡು ಬಿಟ್ಟಿರುತ್ತಾರೆ. ಅನೇಕ ಬಾರಿ ನಮ್ಮ ಹತ್ತಿರದವರಿಂದ ಶುಭ ಕಾರ್ಯಗಳನ್ನು ತಪ್ಪಿಸಿ ಅವರ ಕೆಂಗಣ್ಣಿಗೆ ತುತ್ತಾದದ್ದು ಇದೆ. ಆದರೆ ಅದು ಅನಿವಾರ್ಯ ಕೂಡ. ಯಾಕೆಂದರೆ ಕೆಲವೊಮ್ಮೆ ನಮ್ಮ ಸ್ವಂತ ಸುಖ ಸಂತೋಷಕ್ಕಿಂತಲೂ ಒಂದು ಜೀವ ಮುಖ್ಯವಾಗಿ ಬಿಡುತ್ತದೆ. ನಾನು ಹುಬ್ಬಳ್ಳಿಯಲ್ಲಿ KMCಯಲ್ಲಿ ಮೊದಲ ವರ್ಷ ವೈದ್ಯಕೀಯ ಕಲಿಯುವಾಗ ನಮ್ಮ ಕಾಲೇಜಿನಲ್ಲಿ ಒಂದು ಸೆಮಿನಾರ್ ನಡೆಯಿತು. ಅಂದು ವೈದ್ಯರು, ವಕೀಲರು, ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದ ಚರ್ಚಾ ಸಭೆ. ಅಲ್ಲಿ ಮಾತನಾಡಿದ ಬಹುತೇಕ ವೈದ್ಯರು ನಾವು ರಾತ್ರಿ ಹಗಲೆನ್ನದೇ ಕೆಲಸ ಮಾಡಬೇಕಾಗುತ್ತದೆ ಎಂದು, ವೈಯಕ್ತಿಕ ಜೀವನವೇ ಇಲ್ಲವೆಂದು ಪ್ರತಿಪಾದಿಸಿದ್ದರು. ಆಗ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ ಮಾತು ನನ್ನ ಮನದಲ್ಲಿ ಅಚ್ಚಳಿಯದೆ ಉಳಿಯಿತು. ಅವರು ತಮ್ಮ ಭಾಷಣದಲ್ಲಿ ನಿಮಗೆ ವೈದ್ಯರಾಗಲು ಸಮಾಜ, ರೋಗಿಗಳು, ಪೊಲೀಸರು, ವಕೀಲರು ಅಥವಾ ಮತ್ಯಾರಾದರೂ ವಿನಂತಿ ಮಾಡಿಕೊಂಡಿದ್ದರೆ, ನಿಮಗೆ ಬೇಕಾಗಿ ನಿಮ್ಮ ಸ್ವಂತ ನಿರ್ಧಾರದಿಂದ ಈ ವೃತ್ತಿಯನ್ನು ಆರಿಸಿಕೊಂಡಿದ್ದೀರಿ. ಹೀಗಾಗಿ ಗೊಣಗುವುದನ್ನು ಬಿಟ್ಟು ಸಂತೋಷದಿಂದ ಈ ವೃತ್ತಿಯ ಸಾಧಕ ಬಾಧಕಗಳನ್ನು ಸ್ವೀಕರಿಸಬೇಕು ಎಂದರು. ಅಂದೇ ನಾನು ನಿರ್ಧರಿಸಿಬಿಟ್ಟೆ. ರೋಗಿ ಯಾವಾಗ ಬಂದರೂ ಸಮಾಧಾನದಿಂದ ನೋಡುವುದು, ನನ್ನ ಪ್ರತಿದಿನದ ಎಲ್ಲ ಸಮಯವೂ ಅವರದೇ, ಅವರಿಗಾಗಿ ಬಿಟ್ಟುಕೊಟ್ಟ ವೇಳೆಯಷ್ಟೇ ನನ್ನದು ಎಂದು. ಅದು ನನಗೆ ಮಾನಸಿಕ ಶಾಂತಿಯನ್ನು, ರೋಗಿಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ, ಜೊತೆಗೆ ಬದ್ಧತೆಯನ್ನು ನೀಡಿದೆ. ಆಸ್ಪತ್ರೆಗೆ ತಲುಪಿದರೆ ಅಲ್ಲಿ ಜನಜಾತ್ರೆ. ನೂರಾರು ಜನ ಸೇರಿ ನನ್ನ ಬರುವಿಕೆಗೆ ಕಾಯುತ್ತಿದ್ದರು. ಅಷ್ಟೊತ್ತಿಗೆ ನಮ್ಮ ಸಿಬ್ಬಂದಿ ವರ್ಗದವರು ರೋಗಿಯನ್ನು ತುರ್ತು ಚಿಕಿತ್ಸಾ ಘಟಕಕ್ಕೆ ಸಾಗಿಸಿ ಅವನ ಹೊಟ್ಟೆಯಿಂದ ವಿಷ ತೆಗೆಯಲು ನಳಿಕೆಯನ್ನು ಹಾಕತೊಡಗಿದ್ದರು. ಅವನು 20-22 ವರ್ಷದ ಕಟ್ಟುಮಸ್ತಾದ ಆರೋಗ್ಯಪೂರ್ಣ ಯುವಕ. ಅವನ ತಂದೆ ತಾಯಿ ದೀನರಾಗಿ ಕೈಮುಗಿದು ನಿಂತಿದ್ದಾರೆ. ಅವರ ಬಾಯಿಂದ ಮಾತು ಹೊರಡುತ್ತಿಲ್ಲ. ನಾನು ಪರೀಕ್ಷೆ ಮಾಡಿದರೆ ಅವನು ಪ್ರಜ್ಞಾಹೀನನಾಗಿದ್ದ. ಅವನ ಮೈಯೆಲ್ಲ ತಣ್ಣಗಾಗಿ, ನಾಡಿ ಕ್ಷೀಣವಾಗಿ, ರಕ್ತದೊತ್ತಡ ಸಿಗದ ಸ್ಥಿತಿ ತಲುಪಿದ್ದ. ಕಣ್ಣು ಪಾಪೆಯನ್ನು ಪರೀಕ್ಷಿಸಿದರೆ ಅದು ಸೂಜಿ ಮನೆಯಷ್ಟಾಗಿತ್ತು. ಉಸಿರು ನಿಲ್ಲುವ ಸ್ಥಿತಿಯನ್ನು ತಲುಪಿದ್ದ. ಅಂದರೆ ಆತ ಸೇವಿಸಿದ ವಿಷ ಪ್ರಮಾಣದಲ್ಲಿ ಹೆಚ್ಚಾಗಿತ್ತಲ್ಲದೆ ಅವನನ್ನು ಆಸ್ಪತ್ರೆಗೆ ತರುವುದನ್ನು ತಡ ಮಾಡಿದ್ದಾರೆ ಅಂತ ಅನಿಸಿತು. ಎಂದಿನಂತೆ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಯೊಡಗೂಡಿ ಅವನನ್ನು ಹೇಗಾದರೂ ಉಳಿಸಬೇಕೆಂಬ ದೃಢ ನಿರ್ಧಾರದೊಂದಿಗೆ ಕಾರ್ಯಪ್ರವರ್ತನಾದೆ. ಮೊದಲು ಅವನನ್ನು ಕೃತಕ ಉಸಿರಾಟ ಯಂತ್ರಕ್ಕೆ ಜೋಡಿಸಿ ಅವನ ರಕ್ತದಲ್ಲಿನ ಆಮ್ಲಜನಕದ ಪ್ರಮಾಣವನ್ನು ಹೆಚ್ಚಿಸಲು ಶುರುವಿಟ್ಟುಕೊಂಡೆವು. ಮೂಗಿನ ಮುಖಾಂತರ ನಳಿಕೆ ತೋರಿಸಿ ಅವನ ಹೊಟ್ಟೆಯಲ್ಲಿ ಇನ್ನೂ ಉಳಿದಿರಬಹುದಾದ ವಿಷಯವನ್ನು ತೊಳೆದು ಬಟ್ಟೆ ಬದಲಾಯಿಸಿ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ವಿಷ ವಿರೋಧಿ ಇಂಜೆಕ್ಷನ್ ಪ್ರಾರಂಭಿಸಿದೆವು. ಪೊಲೀಸರಿಗೆ ತಿಳಿಸುವುದು, ಬಂಧುಗಳಿಗೆ ಅವನ ಸ್ಥಿತಿಯ ಬಗ್ಗೆ ವಿವರಿಸುವುದು ಇತ್ಯಾದಿಗಳು ಮುಗಿದ ಮೇಲೆ ಸ್ವಲ್ಪ ನಿರಾಳವಾಗಿ ಕುಳಿತು ಅವನ ತಂದೆ ತಾಯಿಯರನ್ನು ಕರೆದು ವಿಷ ಸೇವಿಸಿದ ಕಾರಣವನ್ನು ಕೇಳಿದೆ. ನಾವು ಕೊಡುವ ಔಷಧೋಪಚಾರಕ್ಕೂ ಅವನು ಸೇವಿಸುವ ಕಾರಣವಾದ ಸಂದರ್ಭಕ್ಕೂ ಯಾವ ರೀತಿಯ ಸಂಬಂಧವಿಲ್ಲದಿದ್ದರೂ ಅದು ಆಮೇಲೆ ಕೌನ್ಸಿಲಿಂಗಿಗೆ ಉಪಯೋಗವಾಗುತ್ತದೆ. ಆಗ ತಿಳಿದದ್ದು ಇಷ್ಟು. ಅವನು ತಮ್ಮ ಜಾತಿಯವಳಲ್ಲದ ಒಬ್ಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದಾನೆ. ಅವಳು ಇವನನ್ನು ಪ್ರೀತಿಸುತ್ತಿದ್ದಾಳೆ. ಆದರೆ ಹುಡುಗಿಯ ಅಣ್ಣಂದಿರು ಇದನ್ನು ವಿರೋಧಿಸಿದ್ದರಿಂದ ಈಗ ಹುಡುಗಿ ಹಿಂಜರಿಯುತ್ತಿದ್ದಾಳೆ. ಅಷ್ಟಕ್ಕೆ ಅವನು ಸಾಯುವ ನಿರ್ಧಾರ ತೆಗೆದುಕೊಂಡು ಸುಲಭವಾಗಿ ದೊರಕುವ ಕೀಟನಾಶಕದ ಇಡೀ ಬಾಟ್ಲಿಯನ್ನೇ ಆ ಪೋಷಣೆಗೈದು ತೋಟದಲ್ಲಿ ಮಲಗಿ ಬಿಟ್ಟಿದ್ದಾನೆ. ಬದಿಯಲ್ಲಿನ ಜನ ಇವನನ್ನು ನೋಡಿ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಕೆಲವೊಮ್ಮೆ ಎಂಥ ಕ್ಷುಲ್ಲಕ ಕಾರಣಗಳಿಗೆ ಆತ್ಮಹತ್ಯೆಗೆ ಶರಣಾಗುತ್ತಾರೆ ಈ ಯುವಜನಾಂಗ ಎನಿಸುತ್ತದೆ. ಹಾಗೆ ನೋಡಿದರೆ ಕಾರಣ ಕ್ಷುಲ್ಲಕವೋ ದೊಡ್ಡದು, ಆತ್ಮಹತ್ಯೆ ಎಂದಿಗೂ ಪರಿಹಾರವಲ್ಲವಲ್ಲ. ವಿಪರ್ಯಾಸವೆಂದರೆ ಇದು ಆತ್ಮಹತ್ಯೆಗೆ ಶರಣಾಗುವವರಿಗೂ ಗೊತ್ತಿರುತ್ತದೆ. ಆದರೆ ಆ ಕ್ಷಣದಲ್ಲಿ ಮನಸ್ಸು ವ್ಯಗ್ರವಾಗಿ ಯಾವುದನ್ನು ಯೋಚಿಸದ ಸ್ಥಿತಿಯನ್ನು ತಲುಪಿರುತ್ತದೆ. ಬಹುತೇಕ ಜನ ನಮ್ಮ ಜೀವನದ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಒಂದಲ್ಲ ಒಂದು ಬಾರಿ ಆತ್ಮಹತ್ಯೆಯ ಕೂಪದಲ್ಲಿ ಇಣುಕಿರುತ್ತಾರೆ. ಗಟ್ಟಿ ಮನಸ್ಸಿನವರು ಆ ಸ್ಥಿತಿಯನ್ನು ಗೆದ್ದು ಹೊರಬರುತ್ತಾರೆ. ದುರ್ಬಲ ಮನಸ್ಸಿನವರು ಸೋತು ಮುಳುಗಿ ಬಿಡುತ್ತಾರೆ. ದುರಂತವೆಂದರೆ ಆತ್ಮಹತ್ಯೆಯ ಪಿಡುಗು ಸ್ಥಿತಿವಂತರು, ಬಡವರು, ಸಣ್ಣವರು, ವಯಸ್ಸಾದವರು ಮುಂತಾದ ಯಾರನ್ನೂ ಬಿಟ್ಟಿಲ್ಲ. ಅದು ಎಲ್ಲರನ್ನೂ ಸಮಾನವಾಗಿ ಕಾಡಿದೆ. 10 ವರ್ಷದ ಹುಡುಗರಿಂದ ಮುಪ್ಪಾದ ಮುದುಕದವರೆಗೂ ಆತ್ಮಹತ್ಯೆಗೆ ಯತ್ನಿಸಿದ್ದನ್ನು ನೋಡಿದ್ದೇನೆ. ಅವರವರಿಗೆ ಅವರವರದೇ ಸಕಾರಣಗಳು. ಇಡೀ ದಿನ ಅವನೊಂದಿಗೆ ನಾನು ನಮ್ಮ ಸಿಬ್ಬಂದಿ ನಿಂತು ಮುತುವರ್ಜಿಯಿಂದ ಉಪಚಾರ ಮಾಡಿದಾಗ
ಆತನ ಸ್ಥಿತಿ ಒಂದು ತಹಬಂದಿಗೆ ಬಂತು. ಆದರೆ ಪ್ರಜ್ಞೆ ಮರುಕಳಿಸಲಿಲ್ಲ. ಕೃತಕ ಉಸಿರಾಟ ಯಂತ್ರ ಅವನ ಪಪ್ಪಸದೊಳಗೆ ಗಾಳಿ ತುಂಬುವುದನ್ನು, ರಕ್ತನಾಳಗಳಲ್ಲಿ ಹರಿದ ದ್ರಾವಣಗಳು ಅವನಿಗೆ ಶಕ್ತಿ ತುಂಬುವುದನ್ನು ಮುಂದುವರಿಸಿದವು. ಜೊತೆಗೆ ಅನೇಕ ರಕ್ತ ಪರೀಕ್ಷೆ, ನಾಡಿ ಬಡಿತ, ರಕ್ತದೊತ್ತಡ, ಕಣ್ಣು ಪಾಪೆ ಪರೀಕ್ಷೆಗನುಸಾರ ವಿಷ ನಿರೋಧಕ ಔಷಧೋಪಚಾರಗಳು ಸಾಗಿಯೇ ಇದ್ದವು. ಇಂಥ ಪ್ರತಿಯೊಬ್ಬ ರೋಗಿಯು ನಮಗೊಂದು ಚಾಲೆಂಜ್ ಇದ್ದಂತೆ. ರೋಗಿಯ ಬಗೆಗಿನ ಸ್ವಲ್ಪ ಅಲಕ್ಷ್ಯ ಅವನ ಪ್ರಾಣಕ್ಕೆ ಸಂಚಕಾರ ತರಬಹುದು ಎನ್ನುವ ಚಿಂತೆಯ ಜೊತೆಗೆ 5 ನಿಮಿಷಕ್ಕೊಮ್ಮೆ ರೋಗಿಯ ಸಂಬಂಧಿಕರ ಆತಂಕದ ಪ್ರಶ್ನೆಗಳು, ಅವರು ನಮ್ಮೆಡೆಗೆ ಬೀರುವ ಸಂಶಯಾತ್ಮಕ ದೃಷ್ಟಿ, ಎಲ್ಲೆಡೆ ಹರಿದು ಬರುವ ಲೀಡರ್ಗಳು ನೀಡುವ ವಿಚಿತ್ರ ಉಚಿತ ಸಲಹೆಗಳು ನಮ್ಮ ಮಾನಸಿಕ ತಲ್ಲಣಕ್ಕೆ ಕಾರಣವಾಗುತ್ತವೆ. ಮೊದಲೇ ಗಂಭೀರ ಸ್ಥಿತಿಯಲ್ಲಿರುವ ರೋಗಿಗೆ ಏನಾದರೂ ಹೆಚ್ಚು ಕಮ್ಮಿಯಾದರೆ ಒಂದು ಜೀವ ಹೋಗುತ್ತದಲ್ಲ ಎಂಬ ಆತಂಕದೊಂದಿಗೆ, ಹಾಗಾದಾಗ ನಮ್ಮ ಗತಿ ಏನು ಎನ್ನುವ ಚಿಂತೆ ಕೂಡ ಕಾಡುತ್ತದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ರೋಗಿ ಮರಣಿಸಿದರೆ ಒಂದು ಹಿಂದೂ ಮುಂದೆ ವಿಚಾರಿಸದೆ ಹಲ್ಲೆ ಮಾಡುವುದು ಒಂದು ಪ್ಯಾಷನ್ ಆಗಿದೆ. ನನಗೆ ಆ ಭಾಗ್ಯ ದೊರೆತಿಲ್ಲ ಎನ್ನುವುದೇ ಒಂದು ಸಮಾಧಾನ. ಅಂಥದ್ದರಲ್ಲಿ ಎಲ್ಲಿಂದಲೋ ಯಾರೋ ಫೋನ್ ಮಾಡಿ ನಿಮಗೆ ನೀಗುತ್ತದೆಯೇ ಎಂದು ಪ್ರಶ್ನಿಸಿ ನಮ್ಮ ನೈತಿಕತೆಯನ್ನು ನಡುಗಿಸಿ ಬಿಡುತ್ತಾರೆ. 34 ವರ್ಷದ ವೈದ್ಯಕೀಯದಲ್ಲಿ ಇಂಥವನ್ನು ನಾನು ಹಲವು ಬಾರಿ ಎದುರಿಸಿರುವೆನಾದ್ದರಿಂದ ಧೃತಿಗೆಡದೆ ರೋಗಿಯನ್ನು ಗುಣಮುಖ ಮಾಡುವ ಪ್ರಾಮಾಣಿಕ ಪ್ರಯತ್ನದೆಡೆಗೆ ಮಾತ್ರ ಗಮನಹರಿಸುವುದು ಅಭ್ಯಾಸ ಮಾಡಿಕೊಂಡಿದ್ದೇನೆ. ಉಳಿದದ್ದೆಲ್ಲ ನನ್ನ ಉತ್ತರ ಒಂದು ದೊಡ್ಡ ಮುಗುಳ್ನಗೆ ಮಾತ್ರ. ಮುಂದಿನ 3 ದಿನ ನಮಗೆ ಆತಂಕದ ಕ್ಷಣಗಳು. ನಮ್ಮ ಉಪಚಾರಕ್ಕೆ ಸ್ಪಂದಿಸುತ್ತಿರುತ್ತಿದ್ದನಾದರೂ ಎಚ್ಚರವಾಗಿರಲಿಲ್ಲ. ನಮ್ಮ ಅವಿರತ ಪ್ರಯತ್ನ ಸಾಗಿಯೇ ಇತ್ತು. 3ನೇ ದಿನಕ್ಕೆ ಕಣ್ಣು ಬಿಟ್ಟ. ನಾವು ಸಮಾಧಾನದ ಸಂತೋಷದ ನಿಟ್ಟುಸಿರು ಬಿಟ್ಟೆವು. ಒಂದು ಯುದ್ಧ ಗೆದ್ದವರ ಮುಖಭಾವ ನೆಲೆಸಿತ್ತು ನಮ್ಮ ಮುಖದ ಮೇಲೆ. ಸಾವಿನ ಬಾಗಿಲು ತಟ್ಟಿಯದಾಗಲೇ ಒಂದು ಕದ ತೆರೆದಿದ್ದವರನ್ನು ಕೈ ಹಿಡಿದು ಜಗ್ಗಿ ಮತ್ತೆ ನೆಲಕ್ಕೆ ತಂದ ಒಂದು ಖುಷಿ. 4ನೇ ದಿನ ಉಸಿರಾಟ ಯಂತ್ರಕ್ಕೆ ವಿಶ್ರಾಂತಿ. ಅವನ ತಂದೆ ತಾಯಿಯರ ಮುಖದಲ್ಲಿ ಸಂತೋಷ, ನಮಗೆ ಶಾಂತಿ. ಯಾರಿಗುಂಟು ಇಂಥ ಧನ್ಯತೆಯ ಕ್ಷಣ? ಹೋಗುವ ದಿನ ಅವನನ್ನು ನನ್ನ ಚೇಂಬರಲ್ಲಿ ಕುಳ್ಳಿರಿಸಿ ತಿಳಿ ಹೇಳಿದೆ, ತಾವು ಯಾವ ಸಮಸ್ಯೆಗೂ ಪರಿಹಾರವಾಗುವುದಿಲ್ಲ. ಸಾಧ್ಯವಿದ್ದರೆ ಆ ಹುಡುಗಿಯನ್ನು ಮದುವೆಯಾಗು. ಸಾಧ್ಯವಿರದಿದ್ದರೆ ಅವಳ ಪ್ರೀತಿಯನ್ನು ನಿನ್ನ ಜೀವನದ ಮಧುರ ಕ್ಷಣಗಳ ಅಕೌಂಟಿಗೆ ಹಾಕಿ ಮತ್ತೊಂದು ಮದುವೆಯಾಗಿ ಸುಖದಿಂದಿರು. ಅವಳಿಗೂ ಅದನ್ನೇ ತಿಳಿ ಹೇಳು ಎಂಬ ಮಾತನ್ನು ಹೇಳಿದೆ. ಅವನು ಸಣ್ಣಗೆ ನಕ್ಕು ನನ್ನೆಡೆಗೆ ನನ್ನ ಎಡದೋಳನ್ನು ಚಾಚಿದ. ಅದರ ಮೇಲೆ ಸ್ಪಷ್ಟವಾಗಿ ಹಚ್ಚೆ ಹಾಕಲಾದ ಅವನ ಪ್ರೇಮಿಯ ಹೆಸರು. ಅವನು ಹೆಚ್ಚು ಮಾತನಾಡಲಿಲ್ಲ. ಏನನ್ನೋ ದೃಢ ನಿರ್ಧಾರ ಮಾಡಿದವನಂತೆ ಎದ್ದವನೇ ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೊರಟು ಹೋದ. ಅನೇಕ ತಿಂಗಳು ಉರುಳಿದವು. ನಾನು ನನ್ನ ನಿತ್ಯದ ಕರ್ತವ್ಯದಲ್ಲಿ ಅವನನ್ನು ಮರೆತೇ ಬಿಟ್ಟೆ. ಹೀಗೆ ಆಗುತ್ತದೆ. ಗಂಭೀರ ಸ್ಥಿತಿಯಲ್ಲಿ ಇರುವ ಅನೇಕ ರೋಗಿಗಳು ಬಹಳ ಸಮಯದವರೆಗೆ ನಮ್ಮ ಮನಸ್ಸನ್ನು ಆಕ್ರಮಿಸಿದರು. ಕೆಲವು ದಿನಗಳ ನಂತರ ಮನಸ್ಸಿನಿಂದ ಮರೆಯಾಗುತ್ತಾರೆ. ಅದು ಸ್ವಾಭಾವಿಕ ಕೂಡ. ಅದೊಂದು ದಿನ 7 ಗಂಟೆಯ ಸಮಯ. ವಾಕಿಂಗ್ ಮುಗಿಸಿ ಮನೆಯೊಳಗೆ ಬರುತ್ತಿದ್ದೆ. ನಮ್ಮ ಮನೆಯ ಹತ್ತಿರದ ಸರ್ಕಲ್ನಲ್ಲಿ ಜನ ಜಂಗುಳಿ. ಎಲ್ಲರೂ ಏನನ್ನೋ ಸುತ್ತುವರಿದು ಕಾಲೆತ್ತರಿಸಿ ಒಬ್ಬರ ಮೇಲೊಬ್ಬರು ಬಿದ್ದು ಇಣುಕುತ್ತಿದ್ದರು. ಸಮೀಪ ನಿಂತವನೊಬ್ಬ ಅವನನ್ನು ಏನಾಗಿದೆ ಎಂದು ಕೇಳಿದೆ. ಯಾವುದೋ ಯುವಕನೊಬ್ಬನನ್ನು ಯಾರೋ ಕೊಚ್ಚಿ ಹಾಕಿದ್ದಾರೆ ಎಂದು ಹೇಳಿದ. ಸಂಕಟವಾಯಿತು. ಒಬ್ಬನನ್ನು ಇನ್ನೊಬ್ಬ ಕೊಲ್ಲುವುದು ಎಂದರೆ ಎಂಥ ನೀಚ ಕೃತ್ಯವಲ್ಲವೇ? ಅದು ಹಾಡು ಹಗಲಿ. ಮುಖ್ಯ ಸರ್ಕಲ್ನಲ್ಲಿ ಕೊಚ್ಚಿ ಕೊಂದಿದ್ದಾರೆ ಎಂದರೆ ಎಷ್ಟು ಸಿಟ್ಟಿನಿಂದ ಮಾಡಿರಬಹುದು? ಅಲ್ಲದೆ ಕಾನೂನಿನ ಹೆದರಿಕೆಯೂ ಇಲ್ಲದಾಯ್ತಲ್ಲ. ಕುತೂಹಲಕ್ಕೆಂದು ಸಮೀಪ ಹೋಗಿ ನೋಡಿದೆ. ಕಟ್ಟುಮಸ್ತಾದ ಯುವಕ ಮುಖದ ಕಡೆಗೆ ತಿರುಗಿದೆ. ಎಡಗೈಯನ್ನು ಕತ್ತರಿಸಿ ಇತ್ತ ಬಿಸಾಡಿದ್ದಾರೆ. ಕೈಯೆಡೆಗೆ ನೋಡಿದೆ. ಪ್ರೇಮಿಯ ಹೆಸರು ಹಚ್ಚೆ ಹಾಕಿಕೊಂಡ ಅದೇ ಕೈ. ನನಗೆ ಅಲ್ಲಿ ನಿಲ್ಲಲಾಗಲಿಲ್ಲ. ಎಷ್ಟೊಂದು ಕಷ್ಟಪಟ್ಟು 3-4 ದಿನ ನಿದ್ದೆ ಕೆಟ್ಟು ಆತಂಕವನ್ನು ಎದುರಿಸಿ ಅದನ್ನು ಉಳಿಸಿದ್ದೆವು. ಅಂತ ಒಂದು ಜೀವವನ್ನು ಕ್ಷಣಾರ್ಧದಲ್ಲಿ ಮುಗಿಸಿಬಿಟ್ಟಿದ್ದಾರಲ್ಲ ಎಂದು ಕಸಿವಿಸಿಯಾಯಿತು. ಆಮೇಲೆ ವಿಚಾರಿಸಿದರೆ ಅವನು ಹಟ್ಟಕ್ಕೆ ಬಿದ್ದು ಅದೇ ಹುಡುಗಿಯನ್ನು ಮದುವೆಯಾದನೆಂದು, ಅವನ ಅಣ್ಣಂದಿರು ಇದರಿಂದ ಕ್ರುದ್ಧರಾಗಿ ಇವನನ್ನು ಕೊಲ್ಲಲು ಹೊಂಚು ಹಾಕಿದ್ದಾರೆಂದು, ಸರ್ಕಲಲ್ಲಿ ಅವನೊಬ್ಬನೇ ಬರುತ್ತಿದ್ದುದನ್ನು ನೋಡಿ ಬೇಟೆಯಾಡಿದ್ದಾರೆಂದು ಗೊತ್ತಾಯಿತು. ಜೀವ ಉಳಿಸಿದ ನಮ್ಮ ಒಂದು ಪ್ರಯತ್ನ ಹೀಗೆ ವ್ಯರ್ಥವಾಯಿತು. ಮುಂದಿನ ಕಥೆಯನ್ನು ಇನ್ನೊಮ್ಮೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.